ರಾಜ್ಯದ ಜನತೆಗೆ ಸಿದ್ದು ಸರ್ಕಾರದಿಂದ ಶಾಕ್ ಮೇಲೆ ಶಾಕ್ ಬಳಿದಂತಾಗ್ತಾ ಇದೆ. ಯಾಕಂತಂದ್ರೆ ರಾಜ್ಯದ ಜನರಿಗೆ ಗಾಯದ ಮೇಲೆ ಬರಿಯನ್ನ ಇಳುವುದಕ್ಕೆ ಅಂತಾನೆ ಈ ಸರ್ಕಾರ ಅಧಿಕಾರಕ್ಕೆ ಬಂತ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಜಸ್ಟ್ ಬಿಕಾಸ್ ಕಾಂಗ್ರೆಸ್ ಸರ್ಕಾರದಿಂದ ಗ್ರಾಹಕರಿಗೆ ಬೆಲೆ ಏರಿಕೆಯ ಬರೆ ಹೆಚ್ಚಾಗ್ತಾ ಇದೆ. ರಾಜ್ಯದ ಜನತೆಗೆ ಸಿದ್ದು ಸರ್ಕಾರದಿಂದ ಮತ್ತೊಂದು ಶಾಕ್ ಎದುರಾಗಿದೆ. ರಾಜ್ಯದ ಜನರಿಗೆ ಗಾಯದ ಮೇಲೆ ಬರಿಯನ್ನ ಇಳಿಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಗ್ರಾಹಕರಿಗೆ ಬೆಲೆ ಏರಿಕೆಯ ಬರೆ ತಟ್ಟತಾ ಇದೆ. ತರಕಾರಿ ತಿನ್ನೋ ಹಾಗಿಲ್ಲ, ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋ ಹಾಗಿಲ್ಲ. ಗ್ಯಾರಂಟಿ ನೆಪದಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. 1000 ml ಇದ್ದಂತಹ ಪ್ಯಾಕೆಟ್ ನಲ್ಲಿ ಈಗ 1050 ml ಲಭ್ಯ ಆಗ್ತಾ ಇದೆ. ಇವತ್ತಿನಿಂದ ಜಾರಿಯಾಗುತ್ತೆ. ಇವತ್ತಿನಿಂದ ರಾಜ್ಯದಲ್ಲಿ ಹಾಲಿನ ದರ ಪರಿಷ್ಕರಣೆ ಆಗ್ತಾ ಇದೆ. ಪ್ರತಿ ಲೀಟರ್ ಪ್ಯಾಕೆಟ್ ಮೇಲೆ 2 ರೂಪಾಯಿ ಹೆಚ್ಚಳ ಆಗ್ತಾ ಇರುವಂತದ್ದು. ಹಾಲಿನ ದರ ಹೆಚ್ಚಳ ಮಾಡಿ KMF ಆದೇಶವನ್ನ ಹೊರಡಿಸಿದೆ. ಗಮನಿಸ್ತಾ ಇದ್ದೀರಾ, ಸಂತೃಪ್ತಿ ಹಾಲು 57 ರೂಪಾಯಿ ಆಗಿದೆ. ಹಾಲು ತಗೋಬೇಕು ಅಂತಂದ್ರೆ ಈಗ ಕಷ್ಟ ಆಗ್ಬಿಟ್ಟಿದೆ. ಶುಭಂ ಗೋಲ್ಡ್ ಹಾಲು 51 ರೂಪಾಯಿ ಆಗಿರುವಂತದ್ದು. ಟೋಂಡ್ ಹಾಲು 44 ರೂಪಾಯಿ ಆಗಿದೆ 1 ಲೀಟರ್ಗೆ. ಇತ್ತ ಹೋಮೋಜಿನೈಸ್ಡ್ ಟೋಂಡ್ ಹಾಲು ಬರೋಬ್ಬರಿ 45 ರೂಪಾಯಿ ಆಗಿರುವಂತದ್ದು. ಹೋಮೋಜಿನೈಸ್ಡ್ ಹಸು ಹಾಲನ್ನ ಗಮನಿಸಿದ್ರೆ ಅದಕ್ಕಿಂತ 4 ರೂಪಾಯಿ ಜಾಸ್ತಿ ಅಂತಾನೆ ಹೇಳ್ಬೋದು, 48 ರೂಪಾಯಿ ಆಗಿದೆ. ಸ್ಪೆಷಲ್ ಹಾಲು ಎಷ್ಟು ದಿನಗಳ ಕಾಲ 46 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಶುಭಂ ಹಾಲು ಬರೋಬ್ಬರಿ 50 ರೂಪಾಯಿ ಆಗಿದೆ. 2 ಲೀಟರ್ ತಗೊಂಡ್ರೆ 100 ರೂಪಾಯಿ ಆಗೋಯ್ತಲ್ಲೇ. ಹೋಮೋಜಿನೈಸ್ಡ್ ಶುಭಂ ಹಾಲನ್ನ ಗಮನಿಸೋದಾದ್ರೆ 51 ರೂಪಾಯಿ ಆಗಿದೆ. ಸಂತೃಪ್ತಿ ಹಾಲು ಬರೋಬ್ಬರಿ 3 ರೂಪಾಯಿ ಕಡಿಮೆ 60 ರೂಪಾಯಿ, ಅಂದ್ರೆ 57 ರೂಪಾಯಿ ಆಗಿದೆ ಸಂತೃಪ್ತಿ ಹಾಲು. ಶುಭಂ ಗೋಲ್ಡ್ 51 ರೂಪಾಯಿ ಪ್ರತಿ ಲೀಟರ್ಗೆ ಆಗಿರುವಂಥದ್ದು, 2 ರೂಪಾಯಿ ಹೈಕ್ ಆಗಿದೆ. 2 ರೂಪಾಯಿ 10 ಪೈಸ ಹೈಕ್ ಆಗಿರುವಂಥದ್ದು. ಡಬಲ್ ಟೋಂಡ್ ಹಾಲು 43 ರೂಪಾಯಿ ಈಗ ಹೈಕ್ ಆಗಿದೆ. ಏನೇ ಆಗಲಿ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ಏನು ಸಾಧನೆ ಅಂತ ಕೇಳಿದ್ರೆ, ಜನರ ಮೇಲೆ ತೆರಿಗೆ ಹಣ ಏರಿಸ್ತಾ ಇದ್ದೀವಿ, ಇದೇ ನಮ್ಮ ಸಾಧನೆ. ಇದು ಬಿಟ್ಟರೆ ಜನರಿಗೆ ಏನು ಉಪಯೋಗ ಆಗ್ತಿಲ್ಲ. 5 ಗ್ಯಾರಂಟಿ ಕೊಟ್ಟರು, 1-6 ರಿಂದ 7 ತಿಂಗಳು ಭರ್ಜರಿಯಾಗಿ ರಾರಾಜಿಸ್ಬಿಟ್ಟು, ಓ ರಾಜ್ಯ ಸರ್ಕಾರ ನಮಗೆ ಉತ್ತಮವಾದಂತಹ ಯೋಜನೆಗಳನ್ನು ತಂದು ಕೊಡ್ತಾ ಇದೆ, ರಾಜ್ಯ ಸರ್ಕಾರವನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಆತ್ಮವಿಶ್ವಾಸವನ್ನು ಜನರಲ್ಲಿ ತುಂಬುದು. ಲೋಕಸಭಾ ಚುನಾವಣೆಯಲ್ಲಿ 8 ಸೀಟ್ ಎಕ್ಸ್ಟ್ರಾ ಗೆಲ್ಲಿಸಿದ್ರು. 2019ರಲ್ಲಿ ಕೇವಲ 1 ಸ್ಥಾನ ಪಡ್ಕೊಂಡಿದ್ರು. ಈಗ ಈ ಗ್ಯಾರಂಟಿಗಳ ನೆಪದಲ್ಲಿ ಇನ್ನಷ್ಟು ಉತ್ತೇಜನ ನೀಡೋದ್ರ ಮುಖಾಂತರ ಜನರಿಗೆ, ಜನರ ಕಿವಿಗೆ ಹೂವ ಕೊಟ್ಟು 8 ಸ್ಥಾನವನ್ನ ಗೆದ್ದುಕೊಟ್ರು. ಈ ಕೆಲಸವನ್ನ ಲೋಕಸಭಾ ಚುನಾವಣೆಗೂ ಮುಂಚೆ ಮಾಡಿದ್ರೆ 8 ಸೀಟ್ ಅಲ್ಲ, ಬರೋ 1 ಸೀಟ್ ಕೂಡ ಬರ್ತಾ ಇರ್ಲಿಲ್ಲ. ಜನರು ಬೇಸತ್ತೋಗ್ಬಿಟ್ಟಿದ್ದಾರೆ. BJPಯಿಂದ ನಮಗೇನು ಲಾಭ ಆಗ್ತಾ ಇಲ್ಲ ಅಂತಾನೆ ತಾನೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದು. ಕಾಂಗ್ರೆಸ್ ನಾಯಕರು ಕೂಡ ಕಣ್ಣಿಗೆ ಮಣ್ಣೇರಿಸ್ತಾ ಇದ್ದಾರೆ. ಈಗ ಸುಣ್ಣ ಯಾವುದು ಬೆಣ್ಣೆ ಯಾವುದು ಅಂತಾನೆ ನಂಬಕ್ಕಾಗ್ತಾ ಇಲ್ಲ. ಜನರು ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ ನಾಯಕರು ಎಂಥ ನಾಟಕ ಆಡೋದು ಅಂತಂದ್ರೆ, ಚುನಾವಣೆವರೆಗೂ 1 ಲೆಕ್ಕ, ಚುನಾವಣೆ ಆದ ಮೇಲೆ 1 ಲೆಕ್ಕ. ಜನರು ಹೇಗ್ತಾನೆ ಬದುಕೋದಕ್ಕೆ ಸಾಧ್ಯ?
ಬಡವನ ಸಿಟ್ಟು ದೌಡೆಗೆ ಮೂಲ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ ಈಗ. ನಾವು ಇದ್ದೀವಿ ಇವತ್ತು ಸರಿಸುಮಾರು 98,17,000 ಲೀಟರ್ ಹಾಲನ್ನು ಇವತ್ತು ನಾವು ಶೇಖರಣೆಯನ್ನು ಆಗ್ತಾ ಇದೆ. 22 ರೂಪಾಯಿ ಇದ್ದಿದ್ದು 24 ರೂಪಾಯಿ ಮಾಡ್ತೀವಿ, ಇದು 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಮಾಡ್ತೀವಿ. ಎರಡಕ್ಕೂ 50 ml ನಾವು ಅಡಿಷ್ನಲ್ ಆಗಿ 50 ml ಜಾಸ್ತಿ ಕೊಡ್ತೀವಿ. ಯಾಕಂದರೆ ಈಗ ನಾವು 1 ಕೋಟಿ ರೀಚ್ ಆಗ್ತಾ ಇದ್ದೀವಿ, ಹಾಲು ಜಾಸ್ತಿ ಆಗ್ತಾ ಇದೆ. ಸೊ ನಾವು ರೈತರನ್ನು ಕೂಡ ಈಗ ನೋಡಬೇಕಾಗುತ್ತೆ. ಇವತ್ತು 1 ಕೋಟಿ ಆಗಲಿ, 1,05,00,000 ಆಗಲಿ, 1,10,00,000 ಆಗಲಿ, ಇದು ಹೊಸ ದಾಖಲೆಯನ್ನು ನಿರ್ಮಾಣ ಆಗುತ್ತೆ. ಒಂದು ಮತ್ತು ನಾವು ರೈತರು ಹಾಲು ಕೂಡ ನಾವು ತಗೋಬೇಕಾಗುತ್ತಲ್ಲ ಸರ್, ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರ್ದು. ಸೊ ಹಾಗಾಗಿ ನಾವು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಎಲ್ಲ ಪಾಕೆಟ್ ಇಲ್ಲಿ ಎಲ್ಲ ಪಾಕೆಟ್ ನಾವು ಕೊಡ್ತೀವಿ, ಅದ್ರ ಪಟ್ಟಿ ಕೊಡ್ತೀವಿ, ದರ ಪಟ್ಟಿ ಕೊಡ್ತೀವಿ. ಹೌದು, ಎಲ್ಲದರಲ್ಲಿ 50 ml ಜಾಸ್ತಿ, ಯಾವ್ಯಾವ ಪಾಕೆಟ್ ಅಲ್ಲಿ ಏನೇನು ರೇಟ್ ಇರುತ್ತೆ ಅದಕ್ಕೆ ನಾವು 2 ರೂಪೀಸ್ 2 ರೂಪಾಯಿ ಹೆಚ್ಚಾಗುತ್ತೆ. ನಾವೇನ್ ದರ ಜಾಸ್ತಿ ಮಾಡ್ತಾ ಇಲ್ಲ, ಅದಕ್ಕೂ 2 ರೂಪಾಯಿ ತೊಳ್ತೀವಿ, 2 ರೂಪಾಯಿ 10 ಪೈಸೆ ತೊಳಲ್ಲ. 2 ರೂಪಾಯಿ 10 ಪೈಸೆ 22 ರೂಪಾಯಿ ಇದ್ದಿದ್ದು 20 ಸಹ ಒಟ್ಟಾರಿಯಾಗಿ ಗಮನಿಸ್ತಾ ಇದ್ದೀರಾ, ಕೆಎಂಎಫ್ನ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, 1 ಲೀಟರ್ಗೆ 2 ರೂಪಾಯಿ 10 ಪೈಸೆ ಹೆಚ್ಚು ಮಾಡ್ತಾ ಇದ್ದೀವಿ, 50 ml ಜಾಸ್ತಿ ಕೊಡ್ತಾ ಇದ್ದೀವಿ.